ಇಡೀ ದೇಶದ ಗಮನ ಸೆಳೆದ ರಾಣು ಮಂಡಲ್ ಅವರನ್ನು ಕೆಲವರು ಭಿಕ್ಷುಕಿ ಅಂತಾನು ಹುಚ್ಚಿ ಅಂತಾನು ತಿಳ್ಕೊಂಡಿದ್ರು. ಆದರೆ ಅದಕ್ಕೂ ಮುನ್ನ ರಾಣು ಮಂಡಲ್ ಒಬ್ಬ ಗಾಯಕಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಹೌದು ಸ್ನೇಹಿತರೆ, ರಾಣು ಮಂಡಲ್ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಹಾಡು ಹೇಳುವ ಹುಚ್ಚಿತ್ತು. ಅವರು ತಮ್ಮ 20ನೇ ವಯಸ್ಸಿನಲ್ಲಿಯೇ ಗಾಯಕಿಯಾಗಿ ಗುರುತಿಸಿಕೊಂಡಿದ್ರು. ಕೋಲ್ಕತ್ತಾ, ಮುಂಬೈ ಹೀಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅನೇಕ ಪಬ್ಗಳಲ್ಲಿ ಹಾಡುಗಳನ್ನ ಹೇಳ್ತಿದ್ರು. ಅದು ರಾಣು ಮಂಡಲ್ ಅವರ ಫ್ಯಾಮಿಲಿಗೆ ಇಷ್ಟ ಇರಲಿಲ್ಲ. ಮುಂಬೈ ನಗರದಲ್ಲಿ ಪಬ್ ಒಂದರಲ್ಲಿ ಡ್ರಮ್ ಬಾರಿಸುತ್ತಿದ್ದ ಬಬ್ಲು ಮಂಡಲ್ ಅನ್ನೋ ವ್ಯಕ್ತಿಯೊಡನೆ ಪರಿಚಯವಾಗಿ ಅವರನ್ನೇ ಮದುವೆ ಮಾಡಿಕೊಂಡ್ರು. ಪತಿ ಜೊತೆ ಮುಂಬೈನಲ್ಲಿಯೇ ವಾಸವಿದ್ದ ರಾಣು ಮಂಡಲ್ ಅವರಿಗೆ ಕೆಲವು ವರ್ಷಗಳ ನಂತರ ತನ್ನ ಪತಿ ಸಾವನ್ನಪ್ಪುತ್ತಾರೆ. ಪತಿಯ ಸಾವಿನ ಆಘಾತದಿಂದ ಖಿನ್ನತೆಗೆ ಒಳಗಾದ ರಾಣು ಮಂಡಲ್ ಬೀದಿ ಪಾಲಾಗ್ತಾರೆ. ನಂತರ ಮುಂಬೈಯಿಂದ ರಾಣಾಘಾಟ್ಗೆ ಬಂದು ತನ್ನ ಜೀವನವನ್ನ ಆರಂಭಿಸ್ತಾರೆ. ದಿನದಿಂದ ದಿನಕ್ಕೆ ಬದುಕಲು ಕಷ್ಟವಾಗುತ್ತೆ. ಬೀದಿ ಬೀದಿ ಸುತ್ತಿ ಒಂದು ಹೊತ್ತು ಊಟಕ್ಕಾಗಿ ಪರದಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಕೊನೆಗೆ ಅಸಹಾಯಕಳಾಗಿ ರಾಣಾಘಾಟ್ ರೈಲ್ವೆ ನಿಲ್ದಾಣದ ಮೇಲೆ ಹಳೆಯ ಸುಮಧುರ ಹಾಡುಗಳನ್ನ ಹೇಳೋಕ್ ಶುರು ಮಾಡ್ತಾಳೆ. ಆ ಹಳೆಯ ಹಾಡುಗಳೇ ಇವರನ್ನ ಬಾಲಿವುಡ್ ವರೆಗೂ ತಂದು ನಿಲ್ಲಿಸಿದ್ವು. ನಂತರ ರಾಣು ಮಂಡಲ್ ಅವರಿಗೆ ಹಿಮೇಶ್ ರಶ್ಮಿಯ ಹೇಳಿಸಿದ ತೇರಿ ಮೇರಿ ಹಾಡು ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತು. ಈ ಹಾಡು ಜಗತ್ತಿನಾದ್ಯಂತ ವೈರಲ್ ಆಗಿದ್ದೇ ತಡ ನಂತರ ಹಿಮೇಶ್ ರಶ್ಮಿಯ ಆದಾತ್ ಎಂಬ ಮತ್ತೊಂದು ಹಾಡನ್ನು ಹೇಳಿಸಲು ಸಜ್ಜಾಗಿದ್ದಾರೆ. ಫ್ರೆಂಡ್ಸ್, ಇದೇ ಅಲ್ವಾ ರಾಣು ಮಂಡಲ್ ಅವರ ಸಂಗೀತಕ್ಕಿರುವಂತಹ ಅದ್ಭುತ ಶಕ್ತಿ? ಅಂದ್ರೆ ನಿಮಗೂ ಕೂಡ ರಾಣು ಮಂಡಲ್ ಅವರ ವಾಯ್ಸ್ ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.